ओम शांति, ओम शांति, ओम शांति, ओम। शिव किया साथ है, शिव किया साथ है, ಮುರಳಿಯ ದಿನಾಂಕ 9 ಫೆಬ್ರವರಿ 2023. ಬೇಟೆ ಬಚ್ಚೆ, ಇಸ್ ಪುರಾನಿ ದುನಿಯಾ ಮೇ ಔರ್ ಕೋಯಿ ಭಿ ಆಶಾ ನಾ ರಖ, ಭವಿಷ್ಯ ಊಂಚ ಪದ ಪಾನೆ ಕೆ ಲಿಯೆ ಸಿರ್ಫ ನಷ್ಟ ಮೋಹಾ ಬನೋ, ಬಾಪ್ ಕೋ ಯಾದ ಕರೋ ಔರ್ ಪವಿತ್ರ ರಖೋ. ಮಧುರ ಮಕ್ಕಳೇ, ಈ ಹಳೆ ಜಗತ್ತಲ್ಲಿ ಬೇರೆ ಯಾವ ಆಸೆಯನ್ನು ಇಟ್ಟುಕೊಳ್ಳಬೇಡಿ. ಭವಿಷ್ಯ ಶ್ರೇಷ್ಠ ಪದವಿ ಪಡೆಯಲು ಕೇವಲ ನಷ್ಟ ಮೋಹ ಆಗಿರಿ. ತಂದೆಯ ನೆನಪು ಮಾಡಿ ಮತ್ತು ಪವಿತ್ರರಾಗಿ. ಪ್ರಶ್ನ, ಬಾಪ್ ಕೌನ್ಸಾ ಸೀದಾ ಸರಳ ರಾಸ್ತಾ ಬತಾತೆ ಹೇ, ಕಿಸ್ ಬಾತ್ ಸೆ ಬಾಪ್ ಕಾ ತೈಲುಕ್ ನಹಿ. ಬಾಬಾ, ಯಾವ ಒಂದು ಸರಳವಾದ ಸೀದಾ ಆಗಿರುವ ದಾರಿಯನ್ನು ತೋರಿಸ್ತಾರೆ? ಯಾವ ಮಾತಿನ ಜೊತೆ ಬಾಬನಿಗೆ ಸಂಬಂಧ ಇಲ್ಲ.
उत्तर, बाप बच्चों को शांतिधाम और सुखधाम चलने का सीधा साधा रास्ता बताते हैं। बच्चे सिर्फ बाप को याद करो और पवित्र, बाकी तुम्हारे सामने कोई विपदा आती, दुख व बीमारी आती, देवाला मारते, यह सब तुम्हारे अपने ही कर्मों का हिसाब है। इनसे बाप का कोई ताल्लुक नहीं। बाबा मक्कलेगे शांतिदामा सुखदामा होगुवा सीधा सादा दारि तोरुस्तिदरे। मक्कले, केवल तंदे नेनप माड्रि हागू पवित्ररागि। बाकी नम्म एदुरुगडे एनादरू विपत्तुगळु बंतु, दुःख आयितु, अनारोग्य आयितु, कायिले आयितु, दिवाळि आयितु, लास् आयितु, ಇವೆಲ್ಲವೂ ಸಹ ನಮ್ಮ ಕರ್ಮದ ಲೆಕ್ಕವಾಗಿದೆ. ಇದರ ಜೊತೆಗೆ ಬಾಬನಿಗೇನು ಸಂಬಂಧ ಇಲ್ಲ. ಬಾಬಾ ಯುಕ್ತಿಗಳು ಹೇಳ್ತಾರೆ, ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳೋದು ಪ್ರತಿಯೊಂದು ಮಕ್ಕಳ ಕೆಲಸವಾಗಿದೆ. ಎರಡನೇ ಪ್ರಶ್ನೆ, ಕೊಯಿ ಕೊಯಿ ಬಚ್ಚೆ ಕಿಸ್ ಏಕ್ ಕಾರಣ ಸೇ ಸರ್ವಿಸ್ ಲಾಯಕ್ ನಹಿ ಬಂತೆ. ಕೆಲವೊಂದು ಮಕ್ಕಳು ಯಾವ ಒಂದು ಕಾರಣದಿಂದ ಸೇವೆಗೆ ಯೋಗ್ಯರಾಗೋದಿಲ್ಲ? ಉತ್ತರ್, ಫೆಮಿಲಿಯಾರಿಟಿ ಕಾ ಹಲ್ಕಾ ನಶಾ ಹೇ, ಮಾಯಾ ಕಾ ಅಂದರ್ ಕೀಡಾ ಲಗಾ ಹೇ, ಇಸ್ ಕಾರಣ ಸರ್ವಿಸ್ ಲಾಯಕ್ ನಹಿ ಬನ್ ಸಕ್ತೆ. ಉತ್ತರ ಹೇಳುತ್ತಾರೆ, ಬಾಬಾ ಯಾಕೆ ಸೇವೆಗೆ ಯೋಗ್ಯರಾಗೋದಿಲ್ಲ, ಕಾರಣ ಏನು ಅಂದರೆ, ಫೆಮಿಲಿಯಾರಿಟಿಯ ಒಂದು ಹಗುರವಾದ ನಶೆಯಲ್ಲಿರ್ತಾರೆ, ಮಾಯೆ ಒಳಗಡೆ ಹುಳ ರೂಪದಲ್ಲಿ ತಿಂತಾ ಇರ್ತದೆ. ಈ ಕಾರಣ ಸೇವೆಗೆ ಯೋಗ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಗೀತ, ಲೌಟ್ ಗಯಾ ಗಮ್ ಕಾ ಜಮಾನ. ಇವತ್ತಿನ ಹಾಡು, ಹೊರಟು ಹೋಯಿತು ದುಃಖದ ಜಗತ್ತು. ಓಂ ಶಾಂತಿ. ಖುಷಿ ಔರ್ ಗಮ್ ಅಭೀ ತೋ ಹೇ ರಾವಣ್ ರಾಜ್. ಮನುಷ್ಯ ತೋ ಜಾನ್ತೆ ನಹಿ ಕಿ ರಾವಣ್ ರಾಜ್ ಕಿಸ್ಕೋ ಕಹಾ ಜಾತ ಹೇ. ಖುಷಿ ಮತ್ತು ದುಃಖ, ಈಗ ಇರುವಂಥದ್ದು ರಾವಣ ರಾಜ್ಯ. ಮನುಷ್ಯರಿಗೆ ಗೊತ್ತೇ ಇಲ್ಲ ರಾವಣ ರಾಜ್ಯ ಯಾವುದಕ್ಕೆ ಹೇಳಲಾಗ್ತದೆ. ಬಾಬನೇ ಬಂದು ಮಕ್ಕಳಿಗೆ ತಿಳಿಸ್ತಾರೆ, ದುಃಖ ಯಾವಾಗಾಗ್ತದೆ, ಖುಷಿ ಯಾವಾಗಿರ್ತದೆ. ಇಸ್ ರಾವಣ್ ರಾಜ್ ಮೇ ಗಂಬಿ ಹೇ ತೋ ಖುಷಿ ಬಿ ಹೇ, ಅಭಿ ಅಭಿ ಖುಷಿ ಅಭಿ ಅಭಿ ಗಮ್. ಈ ರಾವಣ ರಾಜ್ಯದಲ್ಲಿ ದುಃಖನೂ ಇದೆ, ಖುಷಿನೂ ಇದೆ. ಈಗೀಗ ಖುಷಿ, ಈಗೀಗ ದುಃಖ. ಬಚ್ಚ ಜನ್ಮಾತೋ ಖುಷಿ, ಮರ್ಗಯಾತೋ ಗಮ್. ಸನ್ಯಾಸಿ ಬಿ ಕಹತ್ತೆ ಯಹಾ ಕಾ ಸುಖ ಆಗವಿಷ್ಟಕ್ಕೆ ಸಮಾನ. ಮಗ ಹುಟ್ಟಿದ ಅಂತಂದರೆ ಖುಷಿ, ಅದೇ ಮಗ ಸತ್ತೋದ ಅಂತಂದರೆ ಎಷ್ಟು ದುಃಖ. ಅದಕ್ಕೆ ಸನ್ಯಾಸಿಗಳು ಹೇಳ್ತಾರೆ, ಇಲ್ಲೇ ಸುಖ ಕಾಗವಿಷ್ಟ ಸಮಾನ. ತೋ ಜರೂರ್ ಕಹೆಂಗೆ ಯ ಗಮ್ ಕಿ ದುನಿಯಾ ಹೇ, ಪರಂತು ಉನ್ನೊಂಕು ಯ ಪತಾ ಹಿ ನಹಿ ಕಿ ಸದಾ ಸುಖ್ ಜಹಾ ಗಮ್ ಕಾ ನಾಮ್ ನಿಶಾನ್ ಬಿ ನಾ ಹೋ, ವಾ ಹೋತಾ ಹಿ ಹೇ ಸತ್ಯುಗ ಮೇ. ಅವಶ್ಯವಾಗಿ ಹೇಳುತ್ತಾರೆ ಇದು ದುಃಖದ ಜಗತ್ತು, ಆದರೆ ಅವರಿಗೆ ಗೊತ್ತಿಲ್ಲ, ಜನರಿಗೆ ಒಂದು ಸಮಯದಲ್ಲಿ ಸದಾ ಸುಖ ಇತ್ತು, ಅಲ್ಲಿ ದುಃಖ ಅನ್ನುವ ಹೆಸರು ಲಕ್ಷಣನೂ ಇರಲಿಲ್ಲ. ಅದೇ ಸತ್ಯುಗ. ಯಹ ತುಮ್ ಬಚ್ಚೆ ಅಭಿ ಜಾನ್ತೆ ಹೋ ಕಿ ಬರೋಬರ್ ಅಭಿ ರಾತ್ ಹೇ, ರಾತ್ ದುಃಖ ಕಿ ಹೋತಿ ಹೇ, ಇಸ್ಕೋ ರಾವಣ್ ಕಿ ರಾತ್ ಕಹಾ ಜಾತ ಹೇ. ರಾವಣ್ ಕೆ ಆನೆ ಸೇ ಭಕ್ತಿ ಆರಂಭ ಹೋತಿ ಹೇ. ನೀವು ಮಕ್ಕಳಿಗೀಗ ಗೊತ್ತಿದೆ ಈಗ ರಾತ್ರಿ ಆಗಿದೆ, ಅಂದರೆ ಕಲಿಯುಗದ ರಾತ್ರಿ ದುಃಖ ಇರ್ತದೆ, ಇದಕ್ಕೆ ರಾವಣನ ರಾತ್ರಿ ಅಂತ ಹೇಳಲಾಗ್ತದೆ. ರಾವಣ ಬರೋದ್ರಿಂದಲೇ ಭಕ್ತಿ ಆರಂಭ ಆಗ್ತದೆ. ವಿಕಾರ ಆರಂಭ ಹೋ ಜಾತ, ವಿಕಾರ ಆರಂಭ ಆಗಿಬಿಡ್ತದೆ. ಅಭಿ ತುಂಬ ಬಚ್ಚೆ ಸಮಸ್ತೆ ಹೋಗಿ ಹಮ್ ಸದಾ ಖುಷಿ ಮೇ ರಹನೇಕ ಅಭಿ ಪುರುಷಾರ್ಥ ಕರ್ರೇ ಹೇ. ಈಗ ನಾವು ಮಕ್ಕಳು ಏನು ಪುರುಷಾರ್ಥ ಮಾಡ್ತಿದ್ದೀವಿ? ಸದಾ ಖುಷಿಯಲ್ಲಿರ್ಲಿಕ್ಕೋಸ್ಕರ. ಬಾಪ ಸಂಜಾರೇ ಹಿಕ್ಕಿ ಬಚ್ಚೆ ಭವಿಷ್ಯ ಉಂಚ್ ಪದ್ಪಾನೇಕ ಪುರುಷಾರ್ಥ ಕರೋ, ಔರ್ ಕೊಯ್ ಬಿ ಆಶಾ ನಹಿ ರಕ್ನಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ
ಭವಿಷ್ಯ ಶ್ರೇಷ್ಠ ಪದವಿ ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡಿ, ಬೇರೆ ಯಾವ ಆಸೆಯನ್ನು ಇಟ್ಟುಕೊಳ್ಳಬೇಡಿ. ಬಚ್ಚೋಂ ಕೋ ತೋ ಯಾ ಪತಾ ಹಿ ನಹೀ ಹೈ ಕಿ ಬೇಹದಕ್ಕೆ ಬಾಪ್ಸೆ ಕ್ಯಾ ಮಿಲ್ತಾ. ಮಕ್ಕಳಿಗಿದು ಗೊತ್ತೇ ಇಲ್ಲ, ಬೇಹದ್ದಿನ ತಂದೆಯಿಂದ ನಮಗೇನು ಸಿಗ್ತದೆ. ಬಾಪ್ ಹಿ ಆಕರ್ ಬತಾತೆ ಹೇ, ಬಾಬನೇ ಬಂದು ನಮಗೆ ತಿಳಿಸ್ಕೊಡ್ತಾರೆ. ದುನಿಯಾ ಯಹ ನಹೀ ಜಾನ್ತೆ ಕಿ ಪರಮಾತ್ಮ ಸೆ ಕ್ಯಾ ಮಿಲ್ತಾ ಹೈ, ಸಮಸ್ತೆ ಹೇ ದುಃಖ ಸುಖ ವಹಿ ದೇತ. ಜಗತ್ತಿನವರಿಗೆ ಗೊತ್ತಿಲ್ಲ ಪರಮಾತ್ಮನಿಂದ ಏನು ಸಿಗ್ತದೆ. ತಿಳ್ಕೊಂಡಿದ್ದಾರೆ ದುಃಖ ಸುಖ ಎಲ್ಲ ಪರಮಾತ್ಮನೇ ಕೊಡ್ತಾನೆ. ಆದರೆ ಬಾಬಾ ಹೇಳ್ತಾರೆ, ನಾನಂತೂ ಸದಾ ಸುಖ ಕೊಡಲಿಕ್ಕೋಸ್ಕರ ಬಂದಿದ್ದೇನೆ. ಕೇವಲ ನೀವು ಶ್ರೀಮದ್ದಂತೆ ನಡೀರಿ. ಮೈ ತೋ ತುಮಕೋ ಶಾಂತಿಧಾಮ ಅವ್ರ ಸುಖಧಾಮ ಕ ರಾಸ್ತಾ ಬತಾನೆ ಆಯ. ನಾನಂತೂ ನಿಮಗೆ ಶಾಂತಿಧಾಮ ಮತ್ತು ಸುಖಧಾಮದ ದಾರಿ ತೋರಿಸಲಿಕ್ಕೆ ಬಂದಿದ್ದೇನೆ. ಉಸ್ ರಾಸ್ತೆ ಪರ್ ಚಲನಾ ತೋ ತುಮಾರ ಕಾಮ ಹೇ, ಆ ದಾರಿಯಲ್ಲಿ ನಡೆಯೋದು ನಮ್ಮ ಕೆಲಸವಾಗಿದೆ. ಅವ್ರ ಕ್ಯಾ ಜಂಜಟ್ ಸಾಮ್ನೆ ಆತ ಹೇ, ಮತ್ಯಾವ ಜಂಜಟ ನಮ್ಮ ಎದುರುಗಡೆ ಬರ್ತದೆ. ಜಂಜಾಟೋ ಮೇ ತೋ ಸಾರಿ ದುನಿಯಾ ಹೇ, ಇಡೀ ಜಗತ್ತು ಜಂಜಾಟದಲ್ಲಿದೆ. ಬಾಬಾ ಕಾತೆ ಮೈ ತೋ ಸೀದಾ ಸಾದಾ ರಾಸ್ತಾ ಬತಾತಾ ಹೂ, ವಾ ತೋ ಬಹು ಸಾಜ್ ಬಾಕಿ ಜೋ ವಿಪದಾಯೇ ಜಂಜಟ್ ಆತೆ ಹೇ, ದುಃಖ ಆತಾ ಹೇ, ಬಿಮಾರಿ ಆದಿ ಹೋತಿ ಹೇ, ದಿವಾಲ ಮಾರ್ತೆ ಹೇ, ಯಸ್ ಸಬ್ ಹೇ ತುಮಾರೇ ಕರ್ಮೋ ಕಾ ಹಿಸಾಬ್. ಬಾಬಾ ತಿಳಿಸ್ತಾರೆ, ನಾನಂತೂ ಸೀದಾ ಮತ್ತು ಸಾದಾ ದಾರಿ ತೋರಿಸ್ತೇನೆ. ಈ ದಾರಿ ಬಹಳ ಸಹಜವಾಗಿದೆ, ಆದರೆ ಕೆಲವೊಮ್ಮೆ ವಿಪತ್ತುಗಳು ಜಂಜಾಟದಲ್ಲಿ ಬರ್ಬೋದು, ದುಃಖ ಆಗ್ಬೋದು, ಅನಾರೋಗ್ಯ ಕಾಯಿಲೆ ಬರ್ಬೋದು, ದಿವಾಳಿ ಆಗ್ಬೋದು. ಆದರೆ ಇದೆಲ್ಲ ನಿಮ್ಮ ನಿಮ್ಮ ಕರ್ಮದ ಲೆಕ್ಕ ಅಂತಾರೆ ಬಾಬು. ಸೊ ಹರೇಕು ಭೋಗ್ನಾ ಹೀ ಹೇ ಇನ್ಸೆ ಹಮಾರ ಕೊಯ್ ತೈಲುಕ್ ನೈ, ಇದನ್ನಂತೂ ಪ್ರತಿಯೊಬ್ಬರು ಭೋಗಿಸಲೇಬೇಕು, ನನಗೆ ಸಂಬಂಧ ಇಲ್ಲ ಅಂತಾರೆ ಬಾಬಾ. ಈ ಸಮಯ ಬಿ ಕೊಯಿ ಐಸಾ ಪಾಪ ಕರ್ತೆ ಏತೋ ದುಃಖ ಭೋಗ್ನಾ ಪಡ್ತಾ ಹೇ, ಈ ಸಮಯದಲ್ಲಿ ಏನಾದರೂ ಇಂಥ ಪಾಪ ಮಾಡಿದರೆ ದುಃಖ ಭೋಗಿಸ್ಬೇಕಾಗ್ತದೆ. ಮೈ ತೋ ತುಮಕೋ ರಾಸ್ತಾ ಬತಾನೆ ಆಯಾ ಹೂ, ಮೇರಾ ಫರ್ಮಾನ್ ಹೇ ಮುಜ್ ಬಾಪ್ ಕೋ ಯಾದ ಕರೋ, ಕ್ಯೋಂಕಿ ವಾಪಸ್ ಜಾನಾ ಹೇ, ಬಾಕಿ ಲಡಾಯಿ ಜಗಡೆ ಮೇ ತೋ ಸಾರಿ ಆಯು ಗವಾಯಿ. ಅವೇಳ್ತಾರೆ, ನಾನು ದಾರಿ ತೋರಿಸ್ಲಿಕ್ಕೆ ಬಂದಿದ್ದೇನೆ, ನನ್ನ ಆದೇಶ ಆಗಿದೆ, ನನ್ನ ತಂದೆಯ ನೆನಪು ಮಾಡಿರಿ, ಯಾಕೆಂದರೆ ವಾಪಸ್ ಹೋಗಬೇಕು. ಇನ್ನು ಇಡೀ ಆಯುಷ್ ಎಲ್ಲ ನಮ್ಮದು ಬರೀ ಜಗಳಾಡೋದು ಗುದ್ದಾಡೋದ್ರಲ್ಲೇ ಹೋಗ್ಬಿಟ್ಟಿದೆ. ಮೈ ತೋ ಸೀದಾ ರಾಸ್ತಾ ಬತಾ ತಮ್ಮ ಕಿ ಮುಜೆ ಯಾದ ಕರು ಅವ್ರ ಪವಿತ್ರ. ಬಾಬಾ ಹೇಳ್ತಾರೆ, ನಾನು ಬಹಳ ಸೀದಾ ದಾರಿ ತೋರಿಸ್ತಾ ಇದ್ದೇನೆ, ತಂದೆಯ ನೆನಪು ಮಾಡಿರಿ ಹಾಗೂ ಪವಿತ್ರರಾಗ್ರಿ. ಕೈಸೇರಹೋ ಯಹತೋ ಯಹಬಿ ಯುಕ್ತಿಯ ಬತಾತೆ, ಹೆಂಗಿರ್ಬೇಕನ್ನೋ ಯುಕ್ತಿಗಳು ಬಾಬಾ ತಿಳಿಸ್ತಾರೆ. ಬಾಕಿ ಮಾತಾ ಮಾರ್ನ ಪುರುಷಾರ್ಥ ಕರ್ನಾಥ ತುಮಾರ ಕಾಮ, ತಲೆಗೆಡಿಸ್ಕೊಂಡು ಹೇಗೆ ಪುರುಷಾರ್ಥ ಮಾಡಬೇಕು, ಹೇಗಿರಬೇಕು ಅನ್ನೋದು ನಿಮ್ಮ ಕೆಲಸ ಅಂತಾರೆ ಬಾಬು. ಯಸ್ಸಬ್ ಕರ್ಮ ಬಂಧನ್ ತುಂಬ ಚೌಂಕಾ ಹೇ, ಬಾಬಾ ಕಾತೆ ಗೃಹಸ್ ವ್ಯವಹಾರ ಮೇರಹ ಪವಿತ್ರಹನ. ಬಾಬಾ ತಿಳಿಸ್ತಾರೆ, ಇದೆಲ್ಲ ಕರ್ಮ ಬಂಧನ ಮಕ್ಕಳದ್ದೇ ಆಗಿದೆ, ಆದರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಪವಿತ್ರವಾಗಿರಬೇಕು. ಬಾಪ್ ಜಾನ್ತೆ ಹೇ ಸ್ತ್ರೀ ಕಾ ಪತಿ ಮೇ ಬಚ್ಚೋ ಮೇ ಮೋಹ ಬಹುತ್ ರಾತಾ ಹೇ, ಸ್ತ್ರೀಗೆ ಪತಿಯ ಮೇಲೆ ಮಕ್ಕಳ ಮೇಲೆ ಮೋಹ ಬಹಳ ಇರ್ತದೆ. ಉನ್ಸೆ ಚುಟ್ಕಾರ ಪಾನ, ಅದರಿಂದ ಬಿಡುಗಡೆ ಹೊಂದಬೇಕು, ನಷ್ಟಾಮೋಹಿಗಳಾಗಬೇಕು, ಇದು ಮಕ್ಕಳ ಕೆಲಸವಾಗಿದೆ ಅಂತಾರೆ ಬಾಬು. ಬಾಪ್ ತೋ ಸಿರ್ ದೋ ಬಾತೆ ಕಾತೆ, ಬಾಬು ಹೇಳುತ್ತಾರೆ ನಾನಂತೂ ಇವತ್ತೆರಡು ಮಾತು ಹೇಳ್ತಾ ಇದ್ದೀನಿ. ಅಗರ್ ಪೂರಾ ವರ್ಸಾಲೇನಾ ಹೇತು ಏಕ್ ಪವಿತ್ರ ಜರೂರ್ ಬನ್ನ ಅವ್ರ ದೂಸರ ಯೋಗ ಮೇರಹನ. ಒಂದು ವೇಳೆ ಪೂರ್ಣ ಆಸ್ತಿ ತಗೊಳ್ಬೇಕು ಅಂದರೆ ಪವಿತ್ರವಾಗಿರಬೇಕು, ಹಾಗೂ ಎರಡನೇದು ಯೋಗದಲ್ಲಿರಬೇಕು. ಕೊಯ್ ಬಾತ್ ಮೇ ತುಂಬಸೆ ಅಗರ್ ಕೊಯ್ ಲಡ್ತೆ ಹೇತೋ ಯಾ ಹುವಾ ತುಮಾರ ಕರ್ಮೋಂಕ ಹಿಸಾಬ್ ಕಿತಾಬ್. ಯಾವುದಾದ್ರೂ ಮಾತುಗಳಲ್ಲಿ ನಿಮಗೇನಾದರೂ ಜಗಳ ಆಗ್ತಾ ಇದೆನಾ, ಅದು ನಿಮ್ಮ ಕರ್ಮ ಲೆಕ್ಕ ಅಂತಾರೆ ಬಾಬು. ಬಾಕಿ ತುಂಬ ಪವಿತ್ರ ಹೋ ಉಸ್ಕೇಲಿ ಗವರ್ನಮೆಂಟ್ ಬಿ ರೋಕ್ ನೈಸಕ್ತೆ, ಇನ್ನು ಪವಿತ್ರ ಅಂತೂ ಇರಲೇಬೇಕು, ಅದಕ್ಕೆ ಸರ್ಕಾರನೂ ಯಾರೂ ಅಡ್ಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ತೋ ರಾಸ್ತಾ ಬತಾತೆ ಹೇಕಿ ತುಮಕೋ ಗರ್ಭಾರ್ ನೈ ಚೋಡ್ನ, ಗೃಹಸ್ ವ್ಯವಹಾರ ಮೇರತ್ತೆ ಪವಿತ್ರ ಹನ ಅವ್ರ ಯೋಗ ಮೇರಹನ.
ಬಾಬಾ ಹೇಳುತ್ತಾರೆ, ನಾನಂತೂ ದಾರಿ ತೋರಿಸ್ತಿದ್ದೇನೆ, ನೀವು ಮನೆಯನ್ನು ವ್ಯವಹಾರವನ್ನು ಉದ್ಯೋಗವನ್ನು ಬಿಡುವಂಥ ಅವಶ್ಯಕತೆ ಇಲ್ಲ, ಆದರೆ ಗೃಹಸ್ಥ ವ್ಯವಹಾರದಲ್ಲಿದ್ದರು ಪವಿತ್ರ ಇರಬೇಕು ಹಾಗೂ ಯೋಗದಲ್ಲಿರಬೇಕು. ಮನುಷ್ಯ ತಿಳ್ಕೊಂಡಿದ್ದರೆ ಪವಿತ್ರ ಇರೋದು ಬಹಳ ಕಷ್ಟ. ಕ್ಯೂಂಕಿ ಐಸಿ ಶಿಕ್ಷಾ ಕಿಸಿನೇ ಕಭಿ ನಹಿ ದೇ ಹೇ, ಯಾಕೆಂದರೆ ಇಂತಹ ಶಿಕ್ಷಣ ಜಗತ್ತಲ್ಲಿ ಯಾರೂ ಎಂದಿಗೂ ಕೊಟ್ಟಿಲ್ಲ. ಬಲ್ ಕಿತ್ನೆ ಭೀ ಬ್ರಹ್ಮಚಾರಿ ರಹತೆ ಪರಂತು ಯಹಾ ತೂ ಕಾಯ್ದಾ ಹೇ ಗೃಹಸ್ಥ ವ್ಯವಹಾರ ಮೇ ರಹಕರ್ ಪವಿತ್ರ. ಬಲ್ಲಿ ಎಷ್ಟೇ ಬ್ರಹ್ಮಚಾರಿ ಇರ್ಬೋದು, ಆದರೆ ಬಾಬತ್ ಇಲ್ಲಿ ಒಂದು ಕಾಯ್ದೆ ಹಾಕಿದರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಪವಿತ್ರವಾಗಿರಬೇಕು. ಕುಮಾರಿಯರಂತೂ ಪವಿತ್ರನೇ, ಅವರಿಗೋಸ್ಕರ ಬಹಳ ಸಹಜ, ಪವಿತ್ರವಾಗಿರಿ ಅಂತಾರೆ ಬಾಬಾ. ತೋ ಗೃಹಸ್ಥ ಮೇ ನಾ ಜಾವೋ, ಆದರೆ ಗೃಹಸ್ಥದಲ್ಲಿ ಹೋಗಬೇಡಿ, ಇಸ್ಮೇ ಸಿರ್ಫ್ ಹಿಮ್ಮತ್ ಚಾಯೇ, ಇದರಲ್ಲಿ ಕೇವಲ ಧೈರ್ಯ ಬೇಕು. ತುಮ್ ಕಹ ಸಕ್ತಿ ಹೋಕೆ ಹಮ್ ಭಾರತ್ ಕೋ ಸ್ವರ್ಗ ಬನಾನೆ ಕೇಲಿ ಪವಿತ್ರ ಹನಾ ಚಾತೆ ಹೇ, ಇಸ್ಮೇ ಭಾರತ್ ಕಾಹಿ ಕಲ್ಯಾಣ ಹೇ. ನೀವು ಹೇಳ್ಬೋದು, ನಾವು ಭಾರತವನ್ನು ಸ್ವರ್ಗ ಮಾಡಲಿಕ್ಕೋಸ್ಕರ ಪವಿತ್ರ ಇರಬೇಕಂತ ಬಯಸ್ತಿದ್ದೀವಿ, ಇದರಲ್ಲಿ ಭಾರತದ ಕಲ್ಯಾಣ ಇದೆ. ಪವಿತ್ರತಾ ಕಾ ವರ್ಷ ಹಮ್ಕೋ ಮಿಲ್ ಜಾಯಿ, ಪವಿತ್ರತೆ ಆಸ್ತಿ ನಮಗೆ ಸಿಕ್ಬಿಡುತ್ತದೆ. ಯ ಹೇ ವರ್ಷ ಲೇನೆ ಬಾತ್, ಇಲ್ಲಿ ಆಸ್ತಿ ತೆಗೆದುಕೊಳ್ಳುವಂಥ ಮಾತಾಗಿದೆ. ಸತ್ಯುಗಮೇ ತೀಹಿ ಪವಿತ್ರ ದುನಿಯಾ, ಸಂಗಮ್ ಪರ್ ಜೋ ಪವಿತ್ರವಂತೆ ವಹಿ ಪವಿತ್ರ ದುನಿಯಾಕೆ ಮಾಲಿಕ್ ಬನೆಂಗೆ. ಸತ್ಯುಗದಲ್ಲಿ ಇರೋದೇ ಪವಿತ್ರ ಜಗತ್ತು, ಸಂಗಮ ಯುಗದಲ್ಲಿ ಯಾರು ಪವಿತ್ರ ಆಗ್ತಾರೋ ಅವರೇ ಪವಿತ್ರ ಜಗತ್ತಿನ ಮಾಲೀಕರಾಗ್ತಾರೆ. ಇಸ್ಮೇ ಸಾರಿ ದುನಿಯಾ ಕಾ ತೋ ಪ್ರಶ್ನ ನಹಿ ಹೇ ಕಿ ಸಬ್ ಕೈಸೆ ಪವಿತ್ರ ಬನೆಂಗೆ. ಅಭಿ ಸಬ್ ಕಿ ಕಯಾಮತ್ ಕಾ ಸಮಯ ಹೇ, ಅಬ್ ಸಬೀಕೋ ಹಿಸಾಬ್ ಕಿತಾಬ್ ಚುಕ್ತ ಕರ್ ವಾಪಸ್ ಜಾನ ಹೇ. ಇದು ಇಡೀ ಜಗತ್ತಿನ ಪ್ರಶ್ನೆ ಏನಲ್ಲ, ಎಲ್ಲರೂ ಹೇಗೆ ಪವಿತ್ರ ಆಗಬೇಕು. ಈಗ ಎಲ್ಲರೂ ಸಹ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ವಾಪಸ್ ಹೋಗಬೇಕು. ಆದ್ದರಿಂದ ಎಲ್ಲರೂ ಬಂದು ಜ್ಞಾನ ಏನು ತಗೊಳ್ಳೋದಿಲ್ಲ. ಜೋ ಸಹಜ ರಾಜಯೋಗ ಸಿಕ್ಕೇಂಗೆ ವಹ ವರ್ಷ ಪಾಯಂಗೆ, ಯಾರು ಸಹಜ ರಾಜಯೋಗ ಕಲಿತಾರೋ ಅವರೇ ಆಸ್ತಿ ತಗೊಳ್ತಾರೆ. ಸಾರಿ ದುನಿಯಾ ತೋ ಕ್ಯಾ ಸಾರಾ ಭಾರತ್ ಬಿ ಯಹ ಜ್ಞಾನ ಸುನ್ ಧಾರಣ್ ನೈ ಕರ್ ಸಕ್ತೆ. ಇಡೀ ಜಗತ್ತು ಬಿಡ್ರಿ, ಇಡೀ ಭಾರತವೇ ಏನು ಜ್ಞಾನ ತಗೊಂಡು ಧಾರಣೆ ಮಾಡೋದಿಲ್ಲ. ಬಾಕಿ ಕೊಯಿ ಜಗಡ ಹೇ ವಾ ತೋ ತುಮ್ ಬಚ್ಚೋಂಕೋ ಮಿಟಾನ ಹೇ ಯೋಗ ಬಲ್ಸೆ. ಇನ್ನು ನೀವು ಧಾರಣೆ ಮಾಡಲಿಕ್ಕೆ ಹೊರಟಿದ್ದೀರಾ, ಆವಾಗ ಜಗಳ ಆಗ್ತಾ ಇದ್ದೇನಾ, ಆದರೆ ಮಕ್ಕಳೇ ನೀವು ಬಿಡಿಸ್ಕೊಳ್ಬೇಕು ನಿಮ್ಮ ಯೋಗ ಬಲದಿಂದ. ಮಾರು ಉನ್ನೇ ಕಾನಿ ಪಡ್ತಿ ಹೇ ಜಿನೋಂಕಾ ಕುಚ್ ಮಮತ್ತು ಹೇ ನಷ್ಟ ಮೋಹ ನಹಿ ಬನೇ ಹೇ ವಾ ತಾಕತ್ ನಹಿ ಹೇ. ಯಾವಾಗ ಹೊಡೆಸ್ಕೋಬೇಕಾಗ್ತದೆ ಅಂದರೆ, ಯಾರಲ್ಲಿ ಇನ್ನೂ ಸ್ವಲ್ಪ ಮಮತ್ವ ಇದೆ, ನಷ್ಟ ಮೋಹಿಗಳಾಗಿಲ್ಲ ಅಥವಾ ಶಕ್ತಿ ಇಲ್ಲ ಅಂಥವರು. ಬಾಬಾಕೆ ಪಾ ಸಮಾಚಾರ ಆಯಾ ಕಿ ಏ ಗೋಪಿಕಾನೆ ಬಹುತ ಆಂಸು ಬಹ, ಪರಂತು ರೋನೆ ಸೆ ಕ್ಯಾ ಹೋಗ, ಬಾಪನೇ ಯುಕ್ತಿಯಾ ತೋ ಬಹುತ ಬತಾಯಿ. ಬಾಬನ ಹತ್ರ ಸಮಾಚಾರ ಬಂತು, ಒಬ್ಬ ಗೋಪಿಕೆ ಬಂದಿದ್ರು, ಅಂದರೆ ಬಾಬನ ಮಗು ಬಹಳಷ್ಟು ಕಣ್ಣೀರಾಗ್ತಾ ಬಂದರು. ಆದರೆ ಅಳೋದ್ರಿಂದ ಏನಾಗ್ತದೆ ಅಂತಾರೆ ಬಾಬಾ ಅಂತೂ ಎಲ್ಲ ಯುಕ್ತಿಗಳು ತಿಳಿಸಿದ್ದಾಯ್ತು. ಪತಿ ಕೋ ಬೋಲೋ ಹಮ್ ಪವಿತ್ರ ಹನೇ ಚಾತಿ ಹೇ, ಅವ್ರ ಬಾಕಿ ಸಬ್ ಸರ್ವಿಸ್ ಕರ್ನೆಕ್ಕೆ ತಯಾರ ಹೇ. ಪತಿಗೆ ಹೇಳಿ ನಾವು ಪವಿತ್ರ ಇರಬೇಕಂತ ಬಯಸ್ತಾ ಇದ್ದೀವಿ, ಇನ್ನು ಎಲ್ಲ ಸರ್ವಿಸಿಗೋಸ್ಕರ ತಯಾರಿರಬೇಕು. ಯುಕ್ತಿ ಸೆ ಅಪನೇ ಕೋ ಚುಡಾ ಸಕ್ತಿ ಹೇ, ಯುಕ್ತಿಯಿಂದ ನಿಮ್ಮ ನೀವು ಬಂಧನವನ್ನು ಬಿಡಿಸ್ಕೊಳ್ಳಬೇಕು. ಪರಂತು ಬೆಹಲೆ ಅಪನಿ ದಿಲ್ ಕಾ ಮಮತ್ತು ಟೂಟ್ನ, ಆದರೆ ಇದನ್ನೆಲ್ಲ ಫೇಸ್ ಮಾಡಬೇಕಂದ್ರೆ ನಮ್ಮ ಒಳಗಿರುವ ಮಮತ್ವ ಮೊದಲು ತೆಗೆದಾಕಬೇಕು. ಮಾತಾ ಉಂಕ ಪತಿ ಅವ್ರ ಬಚ್ಚೊಮ್ಮೆ ಬಹುತ್ ಮೋಹೋತ. ಬಾಬಾ ಹೇಳ್ತಾರೆ, ನಾನು ನೋಡಿದ್ದೇನೆ ಮಾತೆಯರಿಗೆ ತಮ್ಮ ಪತಿಯಂದಿನ ಮೇಲೆ ಮಕ್ಕಳ ಮೇಲೆ ಬಹಳಷ್ಟು ಮೋಹ ಇರ್ತದೆ. ಫಿರ್ ಕಹತಿ ಹೇ ಕೊಯ್ ಚುಡಾವೆ, ಆಮೇಲೆ ಹೇಳುತ್ತಾರೆ ಯಾರಾದರೂ ಬಿಡಿಸಿದರೆ ಚೆನ್ನಾಗಿತ್ತು ಅಂತ. ಪರಂತು ಇಸ್ಮೇ ಚಿಲ್ಲಾನೇ ವಾರೋನೇಕಿ ಕೊಯ್ ದರ್ಕಾರ್ ನೈ, ಯಹ ಸಮಜ್ ಕಿ ಬಾತ್, ಇದರಲ್ಲಿ ಏನೂ ಹೇಳುವಂಥ ಕೂಗುವಂಥ ಅಳುವಂಥ ಮಾತಿಲ್ಲ ಅಂತಾರೆ ಬಾಬು. ಇದೆಲ್ಲ ತಿಳ್ಕೊಳ್ಬೇಕಾಗಿದೆ. ಸಮಜೋ ಕೊಯಿ ಅಚ್ಚೆ ಆದ್ಮಿ ಕಿ ಸ್ತ್ರೀ ಹೇ,
बच्चे भी फर्स्ट क्लास है। बाबा तो कहेंगे गृहस्थ व्यवहार में रहकर पवित्र रहकर दिखाओ इस अंतिम जन्म के लिए, तो पति को समझाकर वश करना पड़े, नहीं तो जवाब देना पड़े, परंतु जब नष्टा मोहा बन सके तब। ಮಾತೆಯಲ್ಲಿ ಯಾರಾದರೂ ಪತಿ ಬಹಳ ಒಳ್ಳೆಯವರಾಗಿದ್ದರೆ, ಮಕ್ಕಳು ಫಸ್ಟ್ ಕ್ಲಾಸ್ ಆಗಿದ್ದರೆ ಬಾಬಾ ಹೇಳುತ್ತಾರೆ, ಆದರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಪವಿತ್ರ ಇದ್ದು ತೋರಿಸಿ ಈ ಅಂತಿಮ ಜನ್ಮಕ್ಕೋಸ್ಕರ ಅವರಿಗೂ ಸ್ವಲ್ಪ ತಿಳುವಳಿಕೆ ಕೊಟ್ಟು ವಶ ಮಾಡಿಕೊಳ್ಳಿ, ಇಲ್ಲ ಅಂದರೆ ಜವಾಬ್ ಕೊಡಬೇಕಾಗ್ತದೆ, ಉತ್ತರ ಕೊಡಬೇಕಾಗ್ತದೆ. ಆದರೆ ಯಾವಾಗ ನಷ್ಟಮೋಹಿಗಳಾಗ್ತಿರೋ ಅವಾಗ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. पापा तेलिस्तरे, कोई चाहे तो एक सेकेंड में नष्टामो हो जाए, नहीं तो जीवन भर भी ना हो सके. वंस माडिद्रे वन सेकेंड दले नष्टामोहिगळागबहुदु मातेरु, इल्ला अंद्रे जीवन पूर्ति आगलिक्कागोदिल्ल. बहुतों को छोड़ने बाद भी ममत्तु नहीं मिटता, फिर रग जाती है. एष्टो जनरिगे अवरन्न बिट्ट मेलू सह ममत्तु अष्टु सुलभ होगोदिल्ल, एळेता इरुत्तदे. अंत अवस्थे इन्नू बरोदिल्ल. ಆದ್ದರಿಂದ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ನಷ್ಟಮೋಹಿಗಳಾಗ್ರಿ, ಬಾಕಿ ಸಿರ್ಫ್ ಕರ್ಮಕ್ಕು ಕೂಡ್ತೆ ರಹೆಂಗೆ ತೋ ಬಾಬಾ ಕ್ಯಾ ಕರಂಗೆ, ಏನು ಮಾಡೋದು ನಮ್ಮ ಕರ್ಮ, ಏನು ಮಾಡೋದು ನಮ್ಮ ಕರ್ಮ ಅಂತ ಹೇಳ್ಕೊತಿದ್ರೆ ಬಾಬಾ ಹೇಳ್ತಾರೆ, ನಾನಾದರೂ ಏನು ಮಾಡಲಿ, ನಷ್ಟಮೋಹಿಗಳಾಗ್ರಲ್ವಾ. ಸಬ್ಕೆ ಲಿಯೆ ರಾಸ್ತಾ ಏಕಿ ಹೇ ಪವಿತ್ರ ಜರೂರ್ ಬನ್ನ, ಅಗರ್ ಪವಿತ್ರ ನಹಿ ರಹನೆ ದೇತೆ ತೋ ಅಪ್ನೇ ಪಾಂವ್ ಪರ್ ಕಡಿ ಹೋ ಕೋಯಿ ನಾ ಕೋಯಿ ಸರ್ವಿಸ್ ಮೇ ಲಗ್ ಜಾವು. ಎಲ್ಲರಿಗೋಸ್ಕರ ದಾರಿ ಒಂದೇ ಅಂತಾರೆ ಬಾಬು, ಪವಿತ್ರ ವಶ ಆಗಲೇಬೇಕು. ಒಂದು ವೇಳೆ ಪವಿತ್ರ ಆಗಲಿಕ್ಕೆ ಬಿಡೋದಿಲ್ಲ ಅಂದರೆ ಮಾತೆಯರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು, ಒಂದಲ್ಲ ಒಂದು ಸೇವೆಯಲ್ಲಿ ತೊಡಗಬೇಕು. ಯಹಾತೋ ಸಾಫ್ ದಿಲ್ ಚಾಯಿ, ಇಲ್ಲಿ ಎಲ್ಲ ಸೇವೆ ಮಾಡಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ಸ್ವಚ್ಛವಾದ ಹೃದಯ ಇರಬೇಕು. ಐಸೆ ನಹಿ ಗರ್ ಛೋಡ್ಕರ್ ಆಯೇ ಫಿರ್ ಬ್ರಾಹ್ಮಣ ಕುಲ್ ಮೇ ರಹ ಕೋಯಿ ನಾ ಕೋಯಿ ಫ್ಯಾಮಿಲಿಯಾರಿಟಿ ಮೇ ಫಸೆ ರಹಿ. ಬಾಬಾ ತಿಳಿಸ್ತಾರೆ, ಈ ರೀತಿ ಎಲ್ಲ ಮನೆಯೆಲ್ಲ ಬಿಟ್ಟು ಬಂದು, ಸಂಬಂಧ ಬಿಟ್ಟು ಬಂದು, ಆಮೇಲೆ ಇಲ್ಲಿ ಬ್ರಾಹ್ಮಣ ಕುಲದಲ್ಲಿದ್ದು ಮತ್ತೆ ಒಂದಲ್ಲ ಒಂದು ಫ್ಯಾಮಿಲಿಯಾರಿಟಿಯಲ್ಲಿ ಸಿಕ್ಕಾಕೊಳ್ಳೋದು ಆ ರೀತಿಯಲ್ಲ. ಐಸೆ ಬಿ ಬೌತ್ ಹೇ ಜಿನ್ಕೋ ಫ್ಯಾಮಿಲಿಯಾರಿಟಿ ಕ ಹಲ್ಕಾ ನಶಾರ, ಈ ರೀತಿಯೂ ಬಹಳ ಜನ ಇದ್ದಾರಂತಾರೆ ಬಾಬಾ, ಬಿಟ್ಟು ಬಂದಮೇಲೂ ಮತ್ತು ಫ್ಯಾಮಿಲಿಯಾರಿಟಿಯ ನಶೆ ಹಗುರವಾಗಿರುತ್ತದೆ. ಉನ್ನೊಂಕಿ ಅವಸ್ಥಾ ನಹಿ ಚಡ್ತಿ, ಅಂಥವ್ರ ಅವಸ್ಥೆ ಏರಿರಲಿಕ್ಕೆ ಸಾಧ್ಯ ಇಲ್ಲ. ಸರ್ವಿಸ್ ಲಾಯಕ್ ನಹಿ ಬಂತೆ, ಸೇವೆಗೂ ಯೋಗ್ಯರಾಗೋದಿಲ್ಲ. ಕ್ಯೂಂಕಿ ಅಂದರ್ ಕೀಡಾ ಲಗಾ ಹುವಾ ಹೇ, ಒಳಗಡೆ ಹುಳ ಇರ್ತದೆ. ಮಾಯಾ ಚೋಡ್ತಿ ನಹಿ, ಮಾಯೆ ಬಿಡೋದಿಲ್ಲ. ಲಿಖತೆ ಹೇ ಬಾಬಾ ಬಹುತ್ ಮಾಯಾಕೆ ತೂಫಾನ್ ಲಗ್ತೆ ಹೇ, ಕೆಲವು ಮಕ್ಕಳು ಬರೀತಾರೆ ಬಾಬಾ ಮಾಯೆ ಬಿರುಗಾಳಿ ಬಹಳಷ್ಟು ಬರ್ತದೆ, ತೋ ಜರೂರ್ ಹಲ್ಕಾ ನಶಾ ಆತ, ಹಾಗಾದರೆ ಎಲ್ಲೋ ಹಗುರವಾದ ನಶೆ ಇದೆ. ಯಹ ಕಮಲ್ ಫೂಲ್ ಸಮಾನ್ ರಹನ ಹೇ ಮುರ್ಜಾನೆ ಕಿ ಬಾತ್ ನಹಿ, ಸಬ್ಕೋ ಅಪನ ಅಪನ ಕರ್ಮ ಬಂದಂತೆ ತೋ ದವಾಯಿ ಬಿ ಅಪನಿ ಅಪನಿ. ಇಲ್ಲಿ ಕಮಲದ ಹೂವ ಸಮಾನ ಇರಬೇಕಂತಾರೆ ಬಾಬಾ, ಯಾವುದೇ ಗೊಂದಲ ಮಾಡಿಕೊಳ್ಳುವಂಥ ಮಾತಿಲ್ಲ. ಎಲ್ಲರಿಗೂ ತಮ್ಮ ತಮ್ಮದೇ ಆದ ಕರ್ಮ ಬಂಧನ ಇದೆ, ಎಲ್ಲರಿಗೂ ಮೆಡಿಸಿನೂ ಸಹ ಬೇರೆ ಬೇರೆ. ಕೋಯಿ ಕಮಾಯಿ ಕೇಳೆ ಪೂಜ್ತೆ ತೋ ಬಾಬಾ ಉನ್ಕ ಪೋತಾ ಮಿಲ್ ದೇಕರಾಯ್ ದೇತೆ. ಯಾರಾದರೂ ಮಕ್ಕಳು ಬಾಬಾನಿಗೆ ತಮ್ಮ ಸಂಪಾದನೆ ಬಗ್ಗೆ ಏನಾದರೂ ಪ್ರಶ್ನಿಸಿದರೆ ಬಾಬಾ ಅವರಿಗೆ ಅವರ ಲೆಕ್ಕವನ್ನೆಲ್ಲ ನೋಡಿ ಆಮೇಲೆ ಡೈರೆಕ್ಷನ್ ಕೊಡ್ತಾರೆ, ಸಲಹೆ ಕೊಡ್ತಾರೆ. ಕೈ ಹೇ ಜಿನ್ಕಾ ದಂಧ ಐಸಾ ಹೇ ಕಿ ಪಾಪ್ ಕರ್ನೆ ಬಿಗರ್ ಶರೀರ್ ನಿರ್ವಾ ಚಲ್ ನೈ ಸತ್ತ. ಬಾಬನ ಮಕ್ಕಳದು ಕೆಲವ್ರದ್ದು ಇಂಥ ಕೆಲಸ ಇರ್ತದೆ, ಪಾಪ ಮಾಡದೆ ಅವ್ರದ್ದು ಶರೀರ ನಿರ್ವಹಣೆ ಆ ಜಾಬ್ ಮಾಡಲಿಕ್ಕೆ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಜ್ಕಲ್ ಸಮಯ ಹೀ ಐಸಾ ಹೋಗಯ, ಈ ಕಲಿಕಾಲದ ಸಮಯನೇ ಈ ರೀತಿ ಆಗಿಬಿಟ್ಟಿದೆ. ಕೋಯಿ ಪಾಸ್ ಬಹುತ್ ಪೈಸೆ ಹೇ ತೋ ಪಾಪ್ ಕರ್ನೆಕ್ಕೆ ದರ್ಕಾರನೆ, ಅಂಥವ್ರಿಗೆ ಡೈರೆಕ್ಷನ್ ಕೊಡ್ತಾರೆ ಬಾಬಾ ನಿಮ್ಮ ಹತ್ರ ಬಹಳಷ್ಟು ಹಣ ಇದೆನಾ, ಹಾಗಾದರೆ ಪಾಪದ ಮಾಡಲಿಕ್ಕೆ ಹೋಗಬೇಡ್ರಿ, ಅವಶ್ಯಕತೆ ಇಲ್ಲ. ಬಾಬಾ ಕಾತೆ ಶಾಂತ ಮೇ ಬೈಟ್ ಯೋಕಿ ಕಮಾಯಿ ಕರೋ ಪರಂತು ಕಾಮ್ ಕರ್ನೆ ಸೆ ಪೆಹಲೆ ರಾಯ್ ಲೇನಿ ಹೋತಿ ಹೇ, ಶಾಂತವಾಗಿ ಕುಳಿತು ಯೋಗದ ಸಂಪಾದನೆಯನ್ನು ಮಾಡಿರಿ, ಆದರೆ ಕೆಲಸ ಮಾಡೋಕ್ಕಿಂತ ಮೊದಲು ಶುಭಾಬರ ಹತ್ರ ಸಲಹೆ ಅಥವಾ ಡೈರೆಕ್ಷನ್ ತೆಗೆದುಕೊಳ್ಳಿ.
ऐसे नए काम करने के बाद बोले इस बात में फंस गया हूँ क्या करूँ। ಎಲ್ಲಾ ಕೆಲಸಾದ ಮೇಲೆ ಪೆಟ್ಟು ತಿಂದಮೇಲೆ ಮೋಸ ಹೋದ್ಮೇಲೆ ಆಮೇಲೆ ಈ ರೀತಿ ಬಾಬನಿಗೆ ಹೇಳೋದಲ್ಲ, ಬಾಬನ ಸಿಕ್ಕಾಕೊಂಡ್ಬಿಟ್ಟು ಏನು ಮಾಡಲಿ ಅಂತ ಮೊದಲೇ ಹೇಳಬೇಕು. ಕೆಲಸ ಮಾಡೋಕ್ಕಿಂತ ಮೊದಲೇ ಹೇಳಬೇಕು. ಬಾಬಾ ಸಮಜಾತಿರತ್ತೆ ಅಗರ್ ಧನ್ ಬಹುತ್ ಹೇತು ಶಾಂತ್ ಮೇ ಬೇಟ್ ಬಾಬಾ ಸೇ ವಸಾಲು ದಂದೆ ದೋರಿ ಕಾ ಜಂಜಾ ಚೋಡು. ಬಾಬಾ ತಿಳಿಸ್ತಾ ಇರ್ತಾರೆ, ಒಂದು ವೇಳೆ ನಿಮ್ಮ ಹತ್ರ ಧನ ಭಾಳ ಇತ್ತ, ಹಾಗಾದರೆ ಶಾಂತಿಯಲ್ಲಿ ಕುಂತು ಬಾಬನಿಂದ ಆಸ್ತಿ ತಗೊಳ್ಳಿ. ಯಾವುದೇ ಕೆಲಸ ಕಾರ್ಯ ವ್ಯವಹಾರದ ಜಂಜಾಟ ಬೇಡ, ಬಿಟ್ಟುಬಿಡಿ. ಕದಂ ಕದಂ ಪರ್ ಶ್ರೀಮತ್ ಪರ್ ಚಲನಾ ಜರೂರಿ ಹೇ. ಮತ್ತು ನಂತರ ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆನೂ ಅವಶ್ಯವಾಗಿ ತಗೊಂಡು ನಡೆಯಬೇಕು. ಆಪಸ್ ಮೇ ಬಹುತ್ ಮೀಟಾ ರಹನಾ ಹೇ, ಪರಸ್ಪರ ಬಹಳ ಮಧುರವಾಗಿರಬೇಕು. ಇಲ್ಲ ಅಂದರೆ ಬಾಪ್ತಾದರ ಹೆಸರು ಬದನಾಮ ಆಗ್ತದೆ, ಕೆಟ್ಟೋಗ್ತದೆ. ಪಾಪ್ತಾದ ವಾ ಸದ್ಗುರು ಕಿ ನಿಂದಾ ಕರಾನೇ ವಾಲ ಊಂಚ್ ಟೌರ್ ನೈ ಪಾಯಂಗೆ. ಪಾಪ್ತಾದ ಅಥವಾ ಇಂಥ ಸದ್ಗುರುವಿನ ನಿಂದನೆ ಮಾಡುವಂಥವರಿಗೆ ಶ್ರೇಷ್ಠವಾದ ನೆಲೆ ಇರೋ ಸಿಗೋದಿಲ್ಲ. ಅಪನೇ ಹಾತ್ ಮೇ ಲಾ ನಹಿ ಉಟಾನಾ ಚಾಯ್, ನಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬಾರದು. ನಹಿತು ಸಬ್ ಕಹೆಂಗೆ ಈಶ್ವರ ಕುಲ್ಕೆ ಬಿ ಐಸೆ ಬಚ್ಚೆ ಹೋತೆ ಕ್ಯಾ. ಅಷ್ಟೊತ್ತಿ ನೋಡಿದವ್ರು ಹೇಳುತ್ತಾರೆ, ಈಶ್ವರ್ಯ ಕುಳದವರಂತಾರೆ ಇಂಥವರು ಇದ್ದಾರೇನೋ. ಬಾಬಾ ಕಾತೆ ಕಿಸ್ಕೋ ದುಃಖ ಮತ್ತದು, ಅದರಿಂದ ಯಾರಿಗೂ ದುಃಖವನ್ನು ಕೊಡಬೇಡ್ರಿ. ಬೆಳಿಗ್ಗೆ ಬೆಳಿಗ್ಗೆದ್ದು ತಂದೆ ನೆನಪು ಮಾಡಿ, ಬಾಬಾ ಆಪ್ ಕಿತ್ನೆ ಮೀಟೆ ಹೋ, ಆಪ್ ಹಮ್ಕೋ ರಾಜಾ ಉಂಕಾ ರಾಜಾ ಸ್ವರ್ಗ ಕಾ ಮಾಲಿಕ್ ಬನಾತೆ ಹೋ. ಮಾತಾಡಿ ಬೆಳಿಗ್ಗೆ ಬೆಳಿಗ್ಗೆ ಬಾಬನ ಜೊತೆ, ಬಾಬಾ ನೀವೆಷ್ಟು ಸ್ವೀಟಾಗಿದ್ದೀರಾ, ನೀವು ನಮ್ಮನ್ನು ರಾಜಾದಿ ರಾಜ ಸ್ವರ್ಗದ ಮಾಲೀಕ ಮಾಡ್ತಿದ್ದೀರಾ. ಹಮ್ ಆಪ್ಕಿ ಶ್ರೀಮದ್ ಪರ್ ಜರೂರ್ ಚೆಲ್ಲೆಂಗಿ, ಅಂದಮೇಲೆ ಬಾಬಾ ನಿಮ್ಮ ಶ್ರೀಮದ್ದಂತೆ ಅವಶ್ಯ ನಾವು ನಡಿತೇವೆ. ಹಮ್ ಆಸುರಿ ಮತ್ ಪರ್ ನೈ ಚೆಲ್ಲೆಂಗಿ, ಬಾಬಾ ನಾವು ಆಸುರಿ ಮತ್ತಂತೆ ನಡೆಯೋದಿಲ್ಲ. ಬಾಪ್ ಕೋ ಯಾದ್ ನಹಿ ಕರ್ತೆ ಹೇ ತೋ, ಬಾಪ್ ಸಮಜ್ ಜಾತೆ ಹೇ ಇನ್ಕೆ ಅಜುನ್ ಪುರಾನೆ ಆಸುರಿ ಸಂಸ್ಕಾರ ಹೇ. ಒಂದು ವೇಳೆ ಶಿವ ಬಾಬಾ ನೆನಪು ಮಾಡಿಲ್ಲ ಅಂದರೆ ಏನು ತಿಳ್ಕೊಂಬಿಡ್ತಾರೆ ಬಾಬಾ ಅಂದರೆ, ಓ ಇವ್ರದಿನ್ನೂ ಹಳೆ ಆಸುರಿ ಸಂಸ್ಕಾರ ಇದೆ ಅಂತ. ಯಹಕ್ಯಾ ಸ್ವರ್ಗ ರಾಜ್ಯ ಬಾಗಿಲೆಂಗೆ, ಹಾಗಾದರೆ ಇನ್ನೂ ಆಸುರಿ ಹಳೆ ಸಂಸ್ಕಾರ ಇದೆ ಅಂದಮೇಲೆ ಇವರೇ ಸ್ವರ್ಗದ ರಾಜ್ಯ ಭಾಗ್ಯ ತೊಗೊಳ್ತಾರೆ ಅಂತ ತಿಳ್ಕೊಳ್ತಾರೆ ಬಾಬಾ. ಅಪನಿ ಛಲಂತೋ ದೇಕೋ ನಹಿತೋ ತುಂಬಚ್ಚೆ ಜೈಸೆ ತಕದೀರ್ವಾನ್ ದುನಿಯಾ ಬರ್ಮೆ ಕೊಯ್ ನೈ. ನಮ್ಮ ಚಲನೆಯನ್ನು ನಾವು ನೋಡ್ಕೊಳ್ಬೇಕು. ಬಾಬಾ ತಿಳಿಸ್ತಾರೆ, ಇಡೀ ಜಗತ್ತಿಗೆ ಹೋಲಿಸಿದರೆ ಮಕ್ಕಳು ಎಷ್ಟು ಅದೃಷ್ಟವಂತರು. ಬಾಪ್ ತೋ ಕಹೆಂಗೆ ಸಗೆ ಬಚ್ಚೆ ಬನು, ಐಸೆ ಚಲನ್ ದಿಕ್ಕಾವೋ ಜೋ ಬಾಪ್ ಬಿ ಖುಷ್ ಹೋ. ಬಾಪ್ ಕೋ ಬಚ್ಚೋಂ ಕಾ ಬಹುತ್ ಕ್ಯಾಲ್ ರಾತಾ ಕಿ ಕೈಸೆ ಬಚ್ಚೋಂ ಕೋ ದುಃಖಸೆ ಚುಡಾಯ ಉಂಚ್ ಪದ ಪ್ರಾಪ್ತ ಕರಾಯ. ಬಾಬಾ ಅಂತೂ ಹೇಳ್ತಾರೆ, ಸ್ವಂತ ಮಕ್ಕಳಾಗ್ರಿ, ಈ ರೀತಿ ಚಲನ ಇರಬೇಕು ನಿಮ್ಮದು, ಬಾಬನಿಗೆ ಖುಷಿ ಆಗ್ಬಿಡ್ಬೇಕು. ಬಾಬನಿಗೆ ಮಕ್ಕಳ ಮೇಲೆ ಬಹಳಷ್ಟು ವಿಚಾರ ನಡೀತಾ ಇರ್ತದೆ. ಹೇಗೆ ಮಕ್ಕಳನ್ನು ದುಃಖದಿಂದ ಬಿಡಿಸ್ಬೇಕು, ಶ್ರೇಷ್ಠ ಪದವಿ ಹೇಗೆ ಇವರಿಗೆ ಪ್ರಾಪ್ತಿ ಮಾಡಿಸ್ಬೇಕು ಅನ್ನೋ ವಿಚಾರ ನಡೀತಾ ಇರ್ತದೆ. ಬಾಬಾ ಸಂಜಾತೆ ಹೇ ದಿನ್ಮೇ ಬಲ್ ಗೋರಕ್ ತಂದ ಕರೋ, ಪರಂತು ಬ್ರಹ್ಮಿ ಮುಹೂರ್ತಮೇ ಉಟ್ ಬಾಬಾ ಸೆ ಮೀಟಿ ಮೀಟಿ ಬಾತೆ ಕರ್ನಿ. ಬಾಬಾ ತಿಳಿಸ್ತಾರೆ, ಇಡೀ ದಿನ ಬೇಕಿದ್ರೆ ಎಷ್ಟೇ ಬ್ಯುಸಿ ಇರಲಿ, ಬಹಳಷ್ಟು ಜವಾಬ್ದಾರಿ ಕೆಲಸ ಇರಲಿ, ಆದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಂದೆ ಜೊತೆ ಬಹಳ ಸ್ವೀಟ್ ಸ್ವೀಟಾಗಿ ಮಾತನಾಡಬೇಕು. ಬಾಬಾ ಆಪನೇ ತೋ ಕಮಾಲ್ ಕಿಯಾ ಹೇ, ಇಕ್ಕೀ ಜನ್ಮೋಂಕೆಲೆ ಸ್ವರ್ಗಿ ಬಾದಶಾಹಿ ತೋ ಆಪ್ ದೇತೆ ಹೋ, ಹಮ್ ತೋ ಆಪ್ ಪರ್ ಬಲಿಹಾರ್ ಜಾವೋ. ತೋ ಬಲಿಹಾರ್ ಜಾನಾ ಹೇ ಸಿರ್ಫ್ ಕಹನಾ ನಹಿ ಹೇ. ಬಾಬಾ ನೀವಂತೂ ಚಮತ್ಕಾರ ಮಾಡಿದ್ದೀರಿ, 21 ಜನ್ಮಕ್ಕಾಗಿ ಸ್ವರ್ಗದ ಆಸ್ತಿ ನಾವು ನಿಮ್ಮಿಂದ ತಗೊಳ್ತೇವೆ. ಬಾಬಾ ನಾವು ನಿಮ್ಮ ಮೇಲೆ ಬಲಿಹಾರಿ ಆಗ್ತೇವೆ ಅಂತ ಅಮೃತ ವೇಳೆ ಬಹಳಷ್ಟು ಸ್ವೀಟಾಗಿ ಬಾಬನ ಜೊತೆ ಈ ರೀತಿ ಮಾತಾಡಬೇಕು. ಬಾಬಾ ಹೇಳ್ತಾರೆ, ಕೇವಲ ಬಲಿಹಾರ ಆಗ್ತೀನಿ ಅನ್ನೋದಲ್ಲ ಹೇಳೋದಲ್ಲ, ಆಗಿಬಿಡಬೇಕು. ಜಿತ್ನಾ ಸಮಯ ಆದ್ಮೇಲೆ ಹೇಗೆ ಉಸ್ಕ ಅಸರ್ ಸಾರ ದಿಂಚಲೇಗ, ಎಷ್ಟು ಸಮಯ ನೆನಪಲ್ಲಿರ್ತೀವೋ ಅಷ್ಟು ಇಡೀ ದಿನದ ಮೇಲೆ ಪ್ರಭಾವ ಬೀಳುತ್ತದೆ. ಬೌತ್ ಬೀಕೆ ಹೆಚ್ಚು ಸುಭಾಕ ಉಡ್ತೆ ನಹಿ ಹೇ ತೋ ಧಾರಣ್ ಬಿ ನಹಿ ಹೋತೆ. ಎಷ್ಟೋ ಜನ ಬೀಕೆಗಳಿದ್ದರೆ ಬೆಳಿಗ್ಗೆ ಏಳೋದೇ ಇಲ್ಲ, ಅಂದಮೇಲೆ ಧಾರಣೆನೂ
ಆಗೋದಿಲ್ಲ. ಸವೇರೆ ಜಾಗನೆ ಕಿ ಆದತ್ ಪಡ್ ಜಾಯೆ ಫಿರ್ ದೇಖೋ ಕೈಸೆ ಸರ್ವಿಸೇಬಲ್ ಬನ್ ಜಾತೆ. ಬೆಳಿಗ್ಗೆ ಅಮೃತ ವೇಳೆ ಎದ್ದೇಳುವಂಥ ಅಭ್ಯಾಸ ಹಾಕ್ಕೊಂಬಿಡಿ, ಆಗ ನೋಡ್ರಿ ಎಷ್ಟು ಸರ್ವಿಸೇಬಲ್ ಆಗಿಬಿಡ್ತೀರಿ. ಜಿಸ್ಕೋ ಸರ್ವಿಸ್ ಕಾ ಶೌಕ್ ಹೇ ವಹ ಕಹಾ ಬಿ ಸರ್ವಿಸ್ ಕರೆಂಗೆ. ಯಾರಿಗೆ ಸೇವೆ ಮಾಡ್ಬೇಕು ಮಾಡ್ಬೇಕು ಅನ್ನೋದು ಆಸಕ್ತಿ ಇದೆ ಅಂಥವ್ರು ಎಲ್ಲಿದ್ದರೂ ಸೇವೆ ಮಾಡುತ್ತಾರೆ. ಗಾಲಿ ತೋ ಮಿಲೇಗಿ, ಮತ್ತು ನಿಂದೆಗಳು ಬರೋದೆ, ಮಾತುಗಳು ಬರೋದೆ. ಸೊಮ್ಮೆ ಸೆ ಏಕ್ ನಿಕ್ಲೇಗ, 100 ಜನರಲ್ಲಿ ಒಬ್ಬರು ಬರ್ಬೋದು. ಇಸ್ಮೇ ಲಜ್ಜಾ ನೈ ಹೋನಾ ಚಾಯೆ, ಇಷ್ಟು ಜನರಲ್ಲಿ ಒಬ್ಬರೇ ಬಂದಿರಲ್ಲ ಅಂತ ನಾಚಿಗೆ ಪಟ್ಕೊಳ್ಳೋದು ಬೇಡ. ಸರ್ವಿಸ್ ತೋ ಜಹಾಂ ತಹಾ ಹೇ ಸಿರ್ಫ್ ಕರ್ನೆ ವಾಲಾ ಹೋ. ಸೇವೆ ಅಂತೂ ಎಲ್ಲ ಕಡೆ ಇದೆ, ಮಾಡುವಂಥವ್ರು ಬೇಕಾಗಿದೆ. ಬಾಬಾ ಯುಕ್ತಿಯಾ ತೋ ಬತಾತೀರತ್ತೆ ನಶಾ ಹೋನಾ ಚಾಯೆ, ಅವ್ರು ಸಭಿ ನಶೋ ಮೇ ಹೇ ನುಕ್ಸಾನ್, ಬಿಗರ್ನ ನಶೇ ನರ್ಕೋ ನಾರಾಯಣ್ ಬನಾನೇಕೆ ಯಹ ನಶಾ ಬಾಪ್ ಚಡಾತೆ ಹೇ. ಬಾಬಾ ಅಂತ ಯುಕ್ತಿಗಳು ಹೇಳುತ್ತಾರೆ, ಮಕ್ಕಳಿಗೆ ನಶೆ ಇರಬೇಕು, ಬೇರೆ ಎಲ್ಲ ನಶೆ ನಮಗೆ ನಷ್ಟ ಮಾಡುತ್ತದೆ. ಆದರೆ ಇಲ್ಲಿ ಸಂಗಮೇಗದಲ್ಲಿ ನಶೆ ಇಲ್ಲದೆ ನರನಿಂದ ನಾರಾಯಣ ಆಗುವಂಥ ನಶೆ ನಮಗೆ ಯಾವಾಗಲಿರಬೇಕು. ಬಾಬಾ ನಮಗೆ ಈ ನಶೆಯೇ ಏರಿಸ್ತಾರೆ. ಬಾಕಿ ಕೋಯಿಕೆ ಪಾಸ್ ಜ್ಞಾನ ಕಾ ನಶಾ ಹೈ ನಹಿ, ಪತಿ ದುನಿಯಾ ಅವ್ರ ಪಾವನ್ ದುನಿಯಾ ಕಾ ಬಿ ಕಿಸ್ಕೋ ಪತಾ ನಹಿ. ಬಾಕಿ ಇನ್ನು ಯಾರ ಹತ್ರನೂ ಜ್ಞಾನದ ನಶೆ ಇಲ್ಲ. ಪತಿತ ಜಗತ್ತು ಮತ್ತು ಪಾವನ ಜಗತ್ತಿಂದು ಸಹ ಯಾರಿಗೂ ಗೊತ್ತಿಲ್ಲ. ಪತಿತ್ ದುನಿಯಾ ಮೇ ಜರೂರ್ ಪತಿತ್ ಹೊಂಗೆ ತಪ್ತೋ ಪಾವನ್ ದೇವತಾಂಕೋ ಪೂಜಿಸ್ತೆ. ಪತಿತ ಜಗತ್ತಲ್ಲಿರೋರೆಲ್ಲ ಪತಿತರೆ, ಯಾಕೆಂದರೆ ಅವರು ಪಾವನ ದೇವತೆಗಳನ್ನು ಪೂಜಿಸ್ತಾರಲ್ವಾ. ಸತ್ಯುಗ ತ್ರೇತಾದಲ್ಲಂತೂ ಪಾವನ ಮಹಾರಾಜ ಮಹಾರಾಣಿಯಾಗಿದ್ವಿ. ರಾವಣ್ ಕಿ ರಾಜಧಾನಿ ಶುರು ಹೋತಿ ಹೇ ದ್ವಾಪರ್ ಸೆ, ರಾವಣರ ರಾಜಧಾನಿ ಶುರುವಾಗೋದೇ ದ್ವಾಪರ ಯುಗದಿಂದ. ಮಕ್ಕಳಿಗೆ ಗೊತ್ತಿದೆ, ಶಿವ ಬಾಬಾ ಹಮ್ಕೋ ಅಚ್ಚೆ ಕರಂ ಸಿಕ್ಲಾತೆ ಹೇ ಅವ್ರ ಫಿರ್ ಪದಕಾ ಬಿ ಸಾಕ್ಷಾತ್ಕಾರ ಕರಾತೆ. ಶಿವ ಬಾಬಾ ನಮಗೆ ಒಳ್ಳೆ ಕರ್ಮವನ್ನು ಕಲಿಸ್ತಾರೆ ಹಾಗೂ ಒಳ್ಳೆಯ ಪದವಿಯ ಸಾಕ್ಷಾತ್ಕಾರನೂ ಮಾಡಿಸ್ತಾರೆ. ಯಾ ಹೇ ಪ್ರತ್ಯಕ್ಷ ಫಲ್ಕ ಸಾಕ್ಷಾತ್ಕಾರ ತೋ ಜಬ್ಕಿ ಬಾಪ್ ಸ್ವಯಂ ಆಯೆ ಸಿಕ್ಲಾನೆ ಕೇಲೆ ತೋ ಸಿಕ್ನೆ ಕಿ ಕಿತ್ನಿ ಉತ್ಕಂಠ ಹೋನಿ ಚಾಯೆ. ಇದಾಗಿದೆ ಪ್ರತ್ಯಕ್ಷ ಫಲದ ಸಾಕ್ಷಾತ್ಕಾರ. ಅಂದಮೇಲೆ ಯಾವಾಗ ಬಾಬಾ ಸ್ವಯಂ ಬರ್ತಾರೆ ಕಲಿಸ್ಲಿಕ್ಕೋಸ್ಕರ, ಅಂದಮೇಲೆ ಕಲಿಯುವಂಥ ಒಂದು ಉತ್ಸುಕತೆ ಎಷ್ಟಿರಬೇಕು ಅಂತಾರೆ ಬಾಬಾ. ಕರ್ಮ ಬಂಧನ್ ಹೇ ಸಿರ್ಫ್ ಐಸೆ ಕಹನ ಇಸ್ಕೋ ಬಿ ಕಮ್ಜೋರಿ ಕಹಾ ಜಾತಾ ಹೇ. ಇಲ್ಲ ಬಾಬಾ ಏನು ಮಾಡೋದು, ಕರ್ಮ ಬಂಧನ ಇದೆ, ಕರ್ಮ ಬಂಧನ ಇದೆ. ಬರೀ ಈ ರೀತಿ ಹೇಳೋದು ಸಹ ಒಂದು ದುರ್ಬಲರ ಲಕ್ಷಣ ಅಂತಾರೆ ಬಾಬಾ. ಕರ್ಮ ಬಂಧನ್ಸೆ ಚೂಟ್ನೇಕಿ ಯುಕ್ತಿಯ ಬಿ ಬಾಬಾ ಬತ್ಲಾತಿರತ್ತೆ. ಕರ್ಮ ಬಂಧನದಿಂದ ಹೇಗೆ ನಾವು ಬಿಡಿಸ್ಕೊಳ್ಬೇಕು ಅನ್ನೋ ಯುಕ್ತಿಗಳು ಬಾಬಾ ಎಷ್ಟೋ ಹೇಳಿದ್ದಾರೆ. ಪರಂತು ಐಸಿ ರಾಯ್ ಪಕ್ಕೆ ಕೋಹಿ ದೇಸಕ್ತೆ ನಾ ಕಿ ಕಚ್ಚೇಕು, ಪಕ್ಕ ಮಕ್ಕಳಿಗೇನೆ ನಾನು ಈ ರೀತಿ ಸಲಹೆ ಡೈರೆಕ್ಷನ್ ಕೊಡ್ತೀನಿ ಹೊರತು ಕಚ್ಚಾ ಮಕ್ಕಳಿಗಲ್ಲ ಅಂತಾರೆ ಬಾಬಾ. ಕೈ ಬಾಂಧೇಲಿಯ ಬಿ ಪುರುಷಾರ್ಥಕರ್ ಜ್ಞಾನ ಯೋಗ ಬಲ್ಸೆ ಪತಿಕೋ ವಶ್ಕರ್ ಉನ್ಕೋ ಲೇ ಆತಿ ಹೇ ಮಾರ್ ಬಿ ಬಹುತ್ ಕಾತಿ ಹೇ ಕಹಾ ಜಾತಾ ಹೇ ನಾ ದರದ್ ಪರಿಯೇ ಧರ್ಮ ನಾ ಚೋಡಿಯೇ ತೋ ಯಹ ಬಿ ಪ್ರತಿಜ್ಞಾ ಕೀ ಜಾತಿ ಹೇ ಅವ್ರ ಉಸ್ ಪರ್ಕ ಕಾಯಂ ರಹನ ಚಾಯೆ. ಬಾಬಾ ತಿಳಿಸ್ತಾರೆ ಕೆಲವರು ಬಂಧನದಲ್ಲಿರುವಂಥವರು ಸಹ ಪುರುಷಾರ್ಥ ಮಾಡಿ ಜ್ಞಾನ ಯೋಗ ಬಲದಿಂದ ತಮ್ಮ ಪತಿಯನ್ನೂ ವಶ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಇಲ್ಲಿ ಎಷ್ಟೋ ಹೊಡೆಸ್ಕೊಳ್ತಿರ್ತಾರೆ, ಹೇಳಲಾಗ್ತದೆ ಭೂಮಿ ಬಾಯ್ಬಿಟ್ಟರು ನಮ್ಮ ಧರ್ಮವನ್ನು ಬಿಡೋದಿಲ್ಲ ಅಂತ. ಇದು ಸಹ ಪ್ರತಿಜ್ಞೆ ಮಾಡಲಾಗ್ತದೆ, ಆದರೆ ಅದರಂತೆ ಕಾಯಂ ಆಗಿರಬೇಕು. ಅಮಲ್ ಕರ್ನಾಚಾಯೆ ಮಾಯಾ ಬಡಿ ಪ್ರಬಲ್ ಹೇ ಉನ್ ಪರ್ ವಿಜಯ್ ಪಾನಿ ಹೇ ಪೂರಾ ಪುರುಷಾರ್ಥ ಕರ್ನ. ಪ್ರಾಕ್ಟಿಕಲ್ಲಾಗಿ ನಾವು ತರಬೇಕಾಗಿದೆ, ಯಾಕಂದರೆ ಮಾಯ ಬಹಳ ಪ್ರಬಲ ಇದೆ, ಅದ್ರ ಮೇಲೂ ವಿಜಯಗಳಾಗಬೇಕು ಅಂದರೆ ಪೂರ್ಣ ಪುರುಷಾರ್ಥ ಮಾಡಬೇಕು. ಐಸೆ ನೈಕಿ ಸ್ವರ್ಗ ಮೇ ಕ್ಯಾ ಬಿ ಪದ ಪಾಯೆ ನಹಿ ಪುರುಷಾರ್ಥ ಉಂಚು ಬಪನ್ನೇ ಕಾ ಕರ್ನಾಚಾಯೆ. ಈ ರೀತಿಯೆಲ್ಲ ಸ್ವರ್ಗದಲ್ಲಿ ಯಾವುದಾದ್ರೂ ಪದವಿದ್ರೂ ಪರವಾಗಿಲ್ಲ ಅಲ್ಲ, ಪುರುಷಾರ್ಥ ಶ್ರೇಷ್ಠ ಮಾಡಬೇಕಾಗಿದೆ. ಅಚ್ಚ ಮೇಟೆ ಮೇಟೆ ಸಿಕ್ಕಿಲತೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ತಾದಕ್ಕ ಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್.
रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते। धारणिकोस्करम अपने हाथ में लॉन नहीं उठाना है, आपस में बहुत बहुत मीठा रहना है, किसी को भी दुख नहीं देना है। वो मुदलने पॉइंट हेळ्तारे बाबा, ನಮ್ಮ ಕೈಯಲ್ಲಿ ಯಾವುದೇ ಕಾನೂನನ್ನು ತೆಗೆದುಕೊಳ್ಳಬಾರದು, ಪರಸ್ಪರ ಬಹಳ ಮಧುರವಾಗಿರಬೇಕು, ಯಾರಿಗೂ ಸಹ ದುಃಖವನ್ನು ಕೊಡಬಾರದು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಂದೆ ಜೊತೆ ಮಧುರ ಮಧುರ ಮಾತುಗಳನ್ನಾಡಬೇಕು। ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಮೇ ನಷ್ಟ ಮೋಹ ಬನ್ನಾ ಹೇ, ಪವಿತ್ರ ರಹನೆ ಕಿ ಯುಕ್ತಿ ನಿಕಾಲ್ನಿ ಹೇ, ಹಿಮ್ಮತ್ ರಖನಿ ಹೇ, ಜ್ಞಾನ ಯೋಗ ಬಲ್ ಸೇ ಹಿಸಾಬ್ ಕಿತಾಬ್ ಚುಕ್ತು ಕರ್ನಿ ಹೇ। ಸೆಕೆಂಡ್ನಲ್ಲಿ ನಷ್ಟಾಮೋಹಿಗಳಾಗಬೇಕು, ಪವಿತ್ರ ಇರುವಂಥ ಯುಕ್ತಿಯನ್ನು ರಚಿಸಬೇಕು, ಸಾಹಸವಂತರಾಗಬೇಕು, ಜ್ಞಾನ ಯೋಗ ಬಲದಿಂದ ಲೆಕ್ಕಾಚಾರವನ್ನೆಲ್ಲ ಚುಕ್ತ ಮಾಡಿಕೊಳ್ಳಬೇಕು। ವರದಾನ, ಸೇವಾ ಕೆ ಕ್ಷೇತ್ರ ಮೇ ಸ್ವಸೇವಾ ಔರ್ ಸರ್ವ ಕಿ ಸೇವಾ ಕಾ बैलेंस रखने वाले माया जीत भवा। सेवा क्षेत्र स्वयं सेवे सर्वर सेवेया बैलेंस इट्टुकोळ्ळुववरे माया जीत भवा। एक्सप्लेनेशन, सर्व की सेवा के साथ साथ पहले स्व सेवा आवश्यक है। ಸರ್ವರ ಸೇವೆ ಜೊತೆ ಜೊತೆಗೆ ಮೊಟ್ಟ ಮೊದಲು ಸ್ವಸೇವೆದು ಅವಶ್ಯಕತೆ ಇದೆ ಅಂತಾರೆ ಬಾಬ. ಯಹ ಬ್ಯಾಲೆನ್ಸ್ ಸದಾ ಸ್ವಮೆ ಔರ್ ಸೇವಾಮೆ ಉನ್ನತಿಕೋ ಪ್ರಾಪ್ತ ಕರಾತಾ ಹೇ, ಇಸ್ಲೇ ಸೇವಾಕ್ಕೆ ಕ್ಷೇತ್ರ ಮೇ ಭಾಗ ದೌಡ್ ಕರತೆ ದೋನೋ ಬಾತೋ ಕಾ ಬ್ಯಾಲೆನ್ಸ್ ರಖೋ ತೋ ಮಾಯಾ ಜೀತ್ ಬನ್ ಜಾಯೆಂಗೆ। ಈ ಒಂದು ಸಮತೋಲನೆ ಸದಾ ಸ್ವಯಂಲ್ಲಿ ಹಾಗೂ ಸೇವೆಯಲ್ಲಿ ಉನ್ನತಿ ಪ್ರಾಪ್ತಿ ಮಾಡಿಸ್ತದೆ। ಆದ್ದರಿಂದ ಸೇವಾ ಕ್ಷೇತ್ರದಲ್ಲಿ ಎಷ್ಟೇ ಓಡಾಡಿ ಸೇವೆ ಮಾಡ್ತಿದ್ರೂ ಸಹ ಇವೆರಡೂ ಮಾತಿನ ಒಂದು ಬ್ಯಾಲೆನ್ಸ್ ಸಮತೋಲನೆ ಇದ್ದಾಗ ನಾವು ಮಾಯಾಜೀತ್ ಆಗಲಿಕ್ಕೆ ಸಾಧ್ಯ ಆಗ್ತದೆ। ಬ್ಯಾಲೆನ್ಸ್ ರಕ್ನೆ ಸೇ ಕಮಾಲ್ ಹೋತಿ, ಸ್ವಸೇವಾ ಮತ್ತು ಬಾಬಾ ತಿಳಿಸ್ತಾರೆ ಸರ್ವರ ಸೇವಾ, ಇವೆರಡರಲ್ಲೂ ಬ್ಯಾಲೆನ್ಸ್ ಇಟ್ಕೊಳ್ಳೋದ್ರಿಂದ ಚಮತ್ಕಾರ ಆಗ್ತದೆ। ಒಂದೇನಂದ್ರೆ ಬಾಬಾ ಉನ್ನತಿ ಪ್ರಾಪ್ತಿ ಆಗ್ತದೆ, ಎರಡನೇದು ಮಾಯಾಜೀತ ಆಗ್ತೀವಿ, ಮೂರನೇದು ಚಮತ್ಕಾರಗಳಾಗ್ತವೆ। ನಹಿತು ಸೇವಾ ಮೇ ಬಾಹ್ಯ ಮುಖತಾಕ್ಕೆ ಕಾರಣ ಕಮಾಲ್ ಕೆ ಬಜಾಯ್ ಅಪ್ನೇ ವಾ ದೂಸ್ರೋಂಕೆ ಭಾವ್ ಸ್ವಭಾವ್ ಕಿ ಧಮಾಲ್ ಮೇ ಆ ಜಾತೆ ಹೇ। ಒಂದು ವೇಳೆ ಬ್ಯಾಲೆನ್ಸ್ ಸರಿ ಇಲ್ಲ ಅಂದರೆ ಸೇವೆಯಲ್ಲಿ ಬಾಹ್ಯ ಮುಖತೆಯಲ್ಲಿ ಬರುವ ಕಾರಣ ಚಮತ್ಕಾರಗಳಾಗೋ ಬದಲು ನಮ್ಮ ಮತ್ತು ಬೇರೆಯವರ ಭಾವ ಸ್ವಭಾವಗಳ ಘರ್ಷಣೆಯಲ್ಲಿ ಬಂದ್ಬಿಡ್ತೇವೆ। ಸೇವಾ ಕಿ ಭಾಗ ದೌಡ್ಮೆ ಮಾಯಾ ಬುದ್ಧಿ ಕಿ ಭಾಗ ದೌಡ್ ಕರ ದೇತಿ, ಸೇವೆಯಲ್ಲಿ ಬ್ಯುಸಿ ಇದ್ದಾಗ ಮಾಯೆ ಬುದ್ಧಿಯ ಒಂದು ಯುದ್ಧ ಮಾಡಿಸ್ಲಿಕ್ಕೆ ಶುರು ಮಾಡುತ್ತದೆ। ಸ್ಲೋಗನ್, ಅಪ್ನಿ ವಿಶೇಷತಾಂಕೆ ಬೀಜ್ ಕೋ ಸರ್ವಶಕ್ತಿಯೊಂಕೆ ಜಲ್ಸೆ ಸಿಂಚ್ ಕರ್ ಒನ್ನೆ ಫಲದಾಯಕ ಬನಾವು। ನಮ್ಮ ವಿಶೇಷತೆಗಳೆನ್ನುವ ಬೀಜವನ್ನು ಸರ್ವಶಕ್ತಿಗಳೆನ್ನುವ ಜಲದಿಂದ ಎಳೆದುಕೊಂಡು ಅದನ್ನು ಫಲದಾಯಕ ಮಾಡಿ ಅಂತಾರೆ ಬಾಬು। ಅಚ್ಛಾ, ಓಂ ಶಾಂತಿ। ಇಂದಿನ ಸಮಾನಾಗಿದೆ, ನಾನು ಆತ್ಮ ಕ್ಷಮಿಸುವ ದೇವ ಅಥವಾ ದೇವಿ ಆಗಿದ್ದೇನೆ। ಓಂ ಶಾಂತಿ। ನಾವೀಗ ನೇರವಾಗಿ ಕುಳಿತುಕೊಳ್ಳೋಣ, ಹಾಗೆಯೇ ಫ್ರೀಯಾಗಿ ಕುಳಿತುಕೊಳ್ಳೋಣ. ಈಗ ಮನಸ್ಸಿಗೆ ಶ್ರೇಷ್ಠವಾದ ಸಂಕಲ್ಪವನ್ನು ಕೊಡ್ತಾ ಹೋಗೋಣ. ಈ ಶರೀರ ಎನ್ನುವಂತಹ ಮನೆಯ ಮಾಲೀಕ ಆತ್ಮಜ್ಯೋತಿ ನಾನು, ಆತ್ಮ ಜ್ಯೋತಿ ನಾನು
ಈ ಎಲ್ಲ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನ ಮಾಡಿಸುವವನಾಗಿದ್ದೇನೆ. ಆತ್ಮ ಜ್ಯೋತಿ ನಾನು. ಎಲ್ಲ ಜ್ಞಾನೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸುವವನಾಗಿದ್ದೇನೆ. ನಾನು ಆತ್ಮ ಜ್ಯೋತಿ. ಹಣೆಯ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪ್ರಕಾಶ ಸ್ವರೂಪ ಆತ್ಮ ನಾನು. ಆತ್ಮ ನಾನು ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದೇನೆ. ಆತ್ಮ ಜ್ಯೋತಿ ನಾನು. ಶ್ರೇಷ್ಠ ಸಂಸ್ಕಾರವನ್ನ ಹೊಂದಿರುವವನಾಗಿದ್ದೇನೆ. ಆತ್ಮದಲ್ಲಿರುವ ಶ್ರೇಷ್ಠ ಸಂಸ್ಕಾರವನ್ನ ಇಮರ್ಜ್ ಮಾಡಿಕೊಳ್ಳಿ. ನಾನು ಆತ್ಮ. ಎಲ್ಲರೊಂದಿಗೆ ಸ್ನೇಹದಿಂದ ವರ್ತಿಸುವವನಾಗಿದ್ದೇನೆ. ನಾನು ಆತ್ಮ. ಎಲ್ಲರನ್ನೂ ಗೌರವಿಸುವವನಾಗಿದ್ದೇನೆ. ಆಂತರಿಕವಾದ ಮನಸ್ಥಿತಿ ಶ್ರೇಷ್ಠ ಸಂಕಲ್ಪಗಳನ್ನ ಮಾಡುತ್ತಾ ಶೀತಲವಾಗುತ್ತಿದೆ. ಆತ್ಮನ ಮೂಲ ಸಂಸ್ಕಾರವೇ ಶಾಂತಿ. ಆತ್ಮ ಜ್ಯೋತಿ. ನಾನು ಶಾಂತಮಯ ಜ್ಯೋತಿಯಾಗಿದ್ದೇನೆ. ಆತ್ಮ ಜ್ಯೋತಿ. ನಾನು ಸಮಾಧಾನ ಸ್ವರೂಪನಾಗಿದ್ದೇನೆ. ನಾನು ಆತ್ಮ. ಶ್ರೇಷ್ಠ ಕರ್ಮವನ್ನ ಮಾಡುವವನಾಗಿದ್ದೇನೆ. ಆತ್ಮ ಜ್ಯೋತಿ. ನಾನು ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಆತ್ಮ ಜ್ಯೋತಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವನಾಗಿದ್ದೇನೆ. ನಾನು ಆತ್ಮ. ಶುಭ ಚಿಂತಕ ಮಣಿಯಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನನ್ನಿಂದ ಸುತ್ತಮುತ್ತಲೂ ಶಾಂತಿಯ ಪ್ರಕಂಪನಗಳು ಹರಡುತ್ತಿದೆ. ಸುತ್ತಮುತ್ತಲಿನ ವಾತಾವರಣವು ಶಾಂತವಾಗಿದೆ. ಮನಸ್ಸು ಪ್ರಶಾಂತವಾಗಿದೆ, ಪ್ರಫುಲ್ಲಿತವಾಗಿದೆ. ಶಾಂತಿಯೇ ಶಾಂತಿ. ಓಂ ಶಾಂತಿ. ಶಿವ ಪಿತಾ ಕಿ ಯಾದ್ ದಿಲಾ ಕೆ ಚಲೋ.
ओम शांति, ओम शांति, ओम शांति।